ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ರದ್ದುಗೊಳಿಸಲು ಮುಂದಾಗಿರುವ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಸಮಿತಿ ಪ್ರತಿಭಟನೆ ನಡೆಸಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ರದ್ದುಗೊಳಿಸಲು ಮುಂದಾಗಿದ್ದು ಇದನ್ನ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಕಾಂಗ್ರೆಸ್ ಪಕ್ಷದ ಸದಸ್ಯರು ಘೋಷಣೆ ಕೂಗಿ ಪ್ರತಿಭಟನೆಗೈದರು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ಸ್ ಅವರಿಗೆ ಮೀಸಲಾತಿಯನ್ನು ತೆಗೆದುಹಾಕತಕ್ಕಂಥ ಒಂದು ಉಡಾರ BJP ಸರ್ಕಾರ ಮಾಡ್ತಾ ಇದೆ. ಯಾಕಂದರೆ BJP ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಈ ಕೆಲಸ ನಡೀತಾ ಇದೆ. ಏಕೆಂದರೆ ಉತ್ತರಾಖಂಡದಲ್ಲಿ ಒಂದು ಅಲ್ಲಿ ಸರ್ಕಾರ, ಉತ್ತರಾಖಂಡದ BJP ಸರ್ಕಾರ ಸರಿಯಾಗಿ ಸ್ಪಂದಿಸಲಿಲ್ಲ. ಅಲ್ಲಿ ಆ ಕೋರ್ಟಿನ ಜಜ್ಮೆಂಟ್ ವ್ಯತಿರಿಕ್ತವಾಗಿ ಬರುವ ಹಾಗೆ ಅವರು ನಡ್ಕೊಂಡ್ರು. ಆದರೆ ಕೋರ್ಟು ನಾವು ಮೀಸಲಾತಿ ಮಾಡಬೇಕಾದ್ರೆ ಅದು ಆಯಾ ರಾಜ್ಯಗಳಿಗೆ ಸೀಮಿತ ಆಗಿದೆ, ಅದಕ್ಕೆ ನಾವು ಕೋರ್ಟ್ ಅದರಲ್ಲಿ ಮಧ್ಯಪ್ರವೇಶಿಸಲಿಲ್ಲ ಅಂತ ಆ ಕೋರ್ಟ್ ಜಜ್ಮೆಂಟ್ ಏನಿದೆ ಆ ಜಜ್ಮೆಂಟನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಗುರುಕುಲ್ ಅಕಾಡೆಮಿ ಆಫ್ ಲರ್ನಿಂಗ್, ಜಾಜಿ ಬಿಲ್ಡಿಂಗ್, ಆಪೋಸಿಟ್ ಹನುಮಾನ್ ಟೆಂಪಲ್, PDA ಕಾಲೇಜ್ ರೋಡ್, ನ್ಯೂ ಜಾಜಿ ಬ್ಲಾಕ್, ಕಲಬುರಗಿ. ಟೆಲಿಫೋನ್ ನಂಬರ್ 08472256337, ಸೆಲ್ ನಂಬರ್ 9986420302. ಆದರೆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಯಾವ ರೀತಿ ಇಲ್ಲಿವರೆಗೂ ಸರ್ಕಾರಗಳು ನಡೆಸಿಕೊಂಡು ಬಂದಿರುವೆ ಅದನ್ನು ಮತ್ತೆ SC ST OBC ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಎಲ್ಲರಿಗೂ ಕೂಡ ಮೀಸಲಾತಿ ಇಲ್ಲಿವರೆಗೂ ಎಲ್ಲ ಸರ್ಕಾರಗಳು ಕೊಟ್ಕೊತಾ ಬಂದಿವೆ. ಆದರೆ BJP ಕುತಂತ್ರದಿಂದ ಈ ಹುನ್ನಾರ ನಡೆಸಿದೆ. ಯಾಕಂದರೆ ನಡೆಸಿ ಇದು ರಿಸರ್ವೇಷನ್ ಅನ್ನು ತೆಗೆದು ಹಾಕ್ತಕ್ಕಂಥ ಒಂದು ಕೆಲಸಕ್ಕೆ BJP ಸರ್ಕಾರ ಕೈ ಹಾಕ್ತಾ ಇದೆ. ಅದಕ್ಕೆ ಈ BJP ಸರ್ಕಾರ ಮೀಸಲಾತಿಯನ್ನು ತೆಗೆದು ಹಾಕ್ತಕ್ಕಂಥ ಒಂದು ಹುನ್ನಾರ ನಡೆದಿದೆ. ಆ ಹುನ್ನಾರಕ್ಕೆ ನಾವು ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ಇದನ್ನು ಜಾರಿಗೆ ತರ್ತಕ್ಕಂಥ ಒಂದು ಕೈ ಹಾಕಿದರೆ ದೇಶದಲ್ಲಿ ಬಹಳ ಒಂದು ಉಗ್ರ ಪ್ರತಿಭಟನೆ ಎದುರಿಸಬೇಕಾಗ್ತದೆ. ಕೂಡಲೇ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಮಧ್ಯಪ್ರವೇಶಿಸಿ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ಮೊದಲಿನ ಹಾಗೆ ಇದೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ನಾವು ಒತ್ತಾಯಪೂರ್ವಕವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.